ಹಾಯ್ ವ್ಯೂವರ್ಸ್, ಜಗತ್ತಿನಲ್ಲಿರುವ ಬಹಳ ವ್ಯತ್ಯಾಸವಾದ 10 ಚಾಕ್ಲೇಟ್ಗಳನ್ನು ಈ ವಿಡಿಯೋನಲ್ಲಿ ನೋಡೋಣ. ಈ ಚಾಕ್ಲೇಟ್ಗಳನ್ನು ನೋಡಲು ಬಹಳ ವ್ಯತ್ಯಾಸವಾಗಿಯೂ ಹಾಗೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟೋರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸುವವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಮೊದಲನೆಯಾಗಿ ನೋಡುವುದು ಬ್ರೆಸ್ಟ್ ಮಿಲ್ಕ್ ಲಾಲಿಪಾಪ್. ಸಾಮಾನ್ಯವಾಗಿ ಲಾಲಿಪಾಪ್ಗಳಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟವಾಗಿರುವುದರಿಂದ ಅನೇಕ ಫ್ಲೇವರ್ಗಳಲ್ಲಿ ಲಾಲಿಪಾಪ್ಗಳಿವೆ. ಅದರಲ್ಲೂ ಬಹಳ ವ್ಯತ್ಯಾಸವಾದ ಫ್ಲೇವರ್ ಈ ಬ್ರೆಸ್ಟ್ ಮಿಲ್ಕ್ ಲಾಲಿಪಾಪ್. ಈ ಲಾಲಿಪಾಪ್ ಅನ್ನು ಬಾದಾಮಿಯ ಹಾಗೂ ಹಸಿವಿನ ಹಾಲಿನಿಂದ ತಯಾರಿಸಿದ್ದಾರೆ. ಆದರೆ ಇದರ ರುಚಿ ಹಾಗೂ ಫ್ಲೇವರ್ ತಾಯಿಯ ಹಾಲಿನಂತೆ ಇರುತ್ತಂತೆ. ಈ ಲಾಲಿಪಾಪ್ ಅನ್ನು ಲಾಲಿಫೈಲ್ ಅನ್ನುವ ವೆಬ್ಸೈಟ್ ನಲ್ಲಿ 4 ಲಾಲಿಪಾಪ್ ಇರುವ ಒಂದು ಪ್ಯಾಕೆಟ್ $8 ಭಾರತೀಯ ಮೌಲ್ಯಗಳಲ್ಲಿ 600 ರೂಪಾಯಿಗಳು. ಮುಂದಿನದು ಚಾರ್ಕೋಲ್ ಐಸ್ ಕ್ರೀಮ್. ಬಹಳ ಕಂಪನಿಗಳು ವ್ಯತ್ಯಾಸವಾದ ಚಾಕ್ಲೇಟ್ ಗಳನ್ನು ತಯಾರಿಸಿದ್ದಾರೆ. ಆದ್ರೆ ಅಮೆರಿಕನ್ನಲ್ಲಿರುವ ಮೆಲ್ಟ್ ಅನ್ನುವ ಅಂಗಡಿನಲ್ಲಿ ಮಕ್ಕಳಿಗೋಸ್ಕರ ಚಾರ್ಕೋಲ್ ನಿಂದ ಐಸ್ ಕ್ರೀಮ್ ಅನ್ನು ತಯಾರಿಸಿದ್ದಾರೆ. ಇದು ನೋಡಲು ವ್ಯತ್ಯಾಸವಾಗಿ ಕಪ್ಪು ಬಣ್ಣದಲ್ಲಿದ್ದರೂ ಮಕ್ಕಳು ಈ ಐಸ್ ಕ್ರೀಮ್ ಅನ್ನು ತಿನ್ನುವಾಗ ಇದರಲ್ಲಿರುವ ಚಾರ್ಕೋಲ್ ಹಲ್ಲಿನಲ್ಲಿರುವ ಕಲೆಗಳನ್ನು ಸ್ವಚ್ಛಗೊಳಿಸುತ್ತಂತೆ. ಆದ್ದರಿಂದ ಅಮೆರಿಕನಲ್ಲಿ ಕಿರಿಯರಿಂದ ಹಿರಿಯರವರೆಗೂ ಈ ಚಾರ್ಕೋಲ್ ಐಸ್ ಕ್ರೀಮ್ ಅನ್ನು ಖರೀದಿಸುತ್ತಾರೆ. ಮುಂದಿನದು ಫ್ರೆಶ್ ವೆಜಿಟೇಬಲ್ ಕ್ಯಾಂಡಿ. ಸಾಮಾನ್ಯವಾಗಿ ಮಕ್ಕಳು ತರಕಾರಿಗಳನ್ನು ಇಷ್ಟಪಟ್ಟು ತಿನ್ನುವುದಿಲ್ಲ. ಆದ್ದರಿಂದ ಮಕ್ಕಳಿಗೆ ಬೇಕನ್ನುವ ಪೋಷಕಾಂಶಗಳು ಸಿಗುವುದಿಲ್ಲ. ಮಕ್ಕಳು ತರಕಾರಿಗಳನ್ನು ತಿನ್ನಿಸಬೇಕೆನ್ನುವುದರಿಂದ ತರಕಾರಿಯ ರುಚಿಯಲ್ಲಿ ಚಾಕ್ಲೇಟ್ ಅನ್ನು ತಯಾರಿಸಿದ್ದಾರೆ. ಇವುಗಳಲ್ಲಿ ಕ್ಯಾರೆಟ್, ಕಾರ್ನ್, ಬೀನ್ಸ್ ಫ್ಲೇವರ್ ಅಂತ ಅನೇಕ ತರಕಾರಿಯ ಫ್ಲೇವರ್ ಗಳಲ್ಲಿ ತಯಾರಿಸಿದ್ದಾರೆ. ಈ ಚಾಕ್ಲೇಟ್ ಅನ್ನು ಆಚಿ ಮೆಕ್ಫಿ ಅನ್ನುವ ವೆಬ್ಸೈಟ್ ನಲ್ಲಿ $4.95 ಭಾರತೀಯ ಮೌಲ್ಯಗಳಲ್ಲಿ 370 ರೂಪಾಯಿಗಳು. ಮುಂದಿನದು ಸ್ಕಾರ್ಪಿಯನ್ ಲಾಲಿಪಾಪ್. ಸಾಮಾನ್ಯವಾಗಿ ನಾವು ಚೇಲುಗಳನ್ನು ನೋಡಿದ್ರೆ ಭಯ ಪಡ್ತೀವಿ. ಆದ್ರೆ ನ್ಯೂ ಮೆಕ್ಸಿಕನ್ ನಲ್ಲಿರುವ ಹಾಟ್ಲಿಕ್ಸ್ ಅನ್ನುವ ಅಂಗಡಿನಲ್ಲಿ ಲಾರಿ ಪೀಟರ್ಸನ್ ರವರು ಚೇಲಿನ ಲಾಲಿಪಾಪ್ ತಯಾರಿಸಿದ್ದಾರೆ. ಈ ಲಾಲಿಪಾಪ್ ಅನ್ನು ಸ್ಟ್ರಾಬೆರಿ, ಬನಾನಾ, ಗ್ರೀನ್ ಆಪಲ್ ಹಾಗೂ ಬ್ಲೂಬೆರಿ ಅನ್ನುವ 4 ಫ್ಲೇವರ್ ಗಳಲ್ಲಿ ತಯಾರಿಸಿದ್ದಾರೆ. ಈ ಲಾಲಿಪಾಪ್ ನ ಮಧ್ಯದಲ್ಲಿ ಚೇಲುವಿನ ವಿಷದ ಕುಟುಕುಗಳನ್ನು ಮಾತ್ರ ತೆಗೆದು ಹಾಗೆ ಪೂರ್ತಿ ಚೇಲನ್ನು ಲಾಲಿಪಾಪ್ ನ ಮಧ್ಯದಲ್ಲಿ ಇಟ್ಟಿದ್ದಾರೆ. ಅಮೆಜಾನ್ ನಲ್ಲಿ ಈ ಸ್ಕಾರ್ಪಿಯೋ ಲಾಲಿಪಾಪ್ ಅನ್ನು $11.99 ಭಾರತೀಯ ಮೌಲ್ಯಗಳಲ್ಲಿ $900. ಈ ಚೇಲಿನ ಲಾಲಿಪಾಪ್ ಈ ದೇಶದಲ್ಲಿ ಪ್ರಸಿದ್ಧವಾದರಿಂದ ಈಗ ಹುಲಿವಿನ ಲಾಲಿಪಾಪ್, ಮಿಡತೆವಿನ ಲಾಲಿಪಾಪ್ ಹಾಗೂ ಅನೇಕ ರೀತಿಯ ಕೀಟಗಳ ಲಾಲಿಪಾಪ್ ಗಳನ್ನು ತಯಾರಿಸುತ್ತಾರೆ. ಅದರಲ್ಲೂ ಅಸಹ್ಯವಾದದ್ದು ಈ ಹುಲಿವಿನ ಲಾಲಿಪಾಪ್. ಮುಂದಿನದು ಪೆಲಾನ್ ಪಿಲೋರಿಕೋ. ಸಾಮಾನ್ಯವಾಗಿ ಅನೇಕ ಚಾಕ್ಲೇಟ್ ಗಳು ಹಣ್ಣಿನ ಫ್ಲೇವರ್ ಗಳಲ್ಲಿ ಇರುತ್ತೆ. ಆದ್ರೆ ಈ ಪೆಲಾನ್ ಚಾಕ್ಲೇಟ್ ಅನ್ನು ಹುಲಿ ಫ್ಲೇವರ್ ನಲ್ಲಿ ತಯಾರಿಸಿದ್ದಾರೆ. ಮೆಕ್ಸಿಕೋ ನಲ್ಲಿ ಈ ಹುಲಿ ಚಾಕ್ಲೇಟ್ ಅನ್ನು ತಯಾರಿಸಿದ್ದಾರೆ. ಅದರಲ್ಲೂ ಇದನ್ನು ಸಿರಂಜಿ ಮಾಡೆಲ್ ನಲ್ಲಿ ತಯಾರಿಸಿದ್ದಾರೆ. ಸಿರಂಜ್ ಅನ್ನು ಒತ್ತುವ ಹಾಗೆ ಈ ಚಾಕ್ಲೇಟ್ ಅನ್ನು ಒತ್ತುವಾಗ ಇದರ ಒಳಗಿನಿಂದ ಈ ಹುಲಿ ಚಾಕ್ಲೇಟ್ ಹೊರಗೆ ಬರುತ್ತದೆ. ತಿನ್ನಲು ಹುಲಿ ಹಾಗೂ ಸಿಹಿಯಾದ ರುಚಿಯಲ್ಲಿ ಇರುತ್ತೆ. ಅಮೆಜಾನ್ ನಲ್ಲಿ 36 ಪೀಸ್ ಗಳಿರುವ ಈ ಚಾಕ್ಲೇಟ್ ಬಾಕ್ಸ್ ಅನ್ನು $12.89 ಭಾರತೀಯ ಮೌಲ್ಯಗಳಲ್ಲಿ $960. ಮುಂದಿನದು ಪಿಕ್ಕಲ್ ಗಮ್ಮಿ. ನೋಡಲು ಸೌತೆಕಾಯಿನ ಉಪ್ಪಿನಕಾಯಿಯಂತೆ ಈ ಚಾಕ್ಲೇಟ್ ಅನ್ನು ತಯಾರಿಸಿದ್ದಾರೆ. ನೋಡಲು ಸೌತೆಕಾಯಿನಂತೆ ಇದ್ದರೂ ಇದು ತಿನ್ನುವಾಗ ಹುಲಿ ಹಾಗೂ ಸಿಹಿಯಾದ ರುಚಿನಲ್ಲಿರುತ್ತದೆ. ಒಂದು ಪ್ಯಾಕೆಟ್ ನಲ್ಲಿ ಒಂದೇ ಒಂದು ಪಿಕ್ಕಲ್ ಗಮ್ಮಿ ಇರುತ್ತೆ. ಅಮೆಜಾನ್ ನಲ್ಲಿ ಈ ಚಾಕ್ಲೇಟ್ $9.50 ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ $700. ಮುಂದಿನದು ಕ್ಯಾಮಲ್ ಬಾಲ್ ಕ್ಯಾಂಡಿ. ಈ ಚಾಕ್ಲೇಟ್ ನ ಹೆಸರು ಹಾಗೂ ಬಾಕ್ಸ್ ಅನ್ನು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಈ ಚಾಕ್ಲೇಟ್ ಅನ್ನು ಯಾವ ಮಾಡೆಲ್ ನಲ್ಲಿ ತಯಾರಿಸಿದ್ದಾರೆ ಅಂತ. ಅಮೆರಿಕನ್ ನಲ್ಲಿರುವ ಫಿನಿ ಅನ್ನುವ ಚಾಕ್ಲೇಟ್ ಕಂಪನಿ ಈ ರೀತಿ ವ್ಯತ್ಯಾಸವಾದ ಡಿಸೈನ್ ನಲ್ಲಿ ತಯಾರಿಸಿದ್ದಾರೆ. ಅಮೆಜಾನ್ ನಲ್ಲಿ 200 ಪೀಸ್ ಗಳಿರುವ ಒಂದು ಬಾಕ್ಸ್ ಅನ್ನು $36.78 ಅಂದ್ರೆ ಭಾರತೀಯ ಮೌಲ್ಯದಲ್ಲಿ $2,700. ಮುಂದಿನದು ಪೀಪ್ಸ್ ಕಾಟನ್ ಕ್ಯಾಂಡಿ. ಅಮೆರಿಕನ್ ನಲ್ಲಿರುವ ಪೀಪ್ಸ್ ಅನ್ನುವ ಚಾಕ್ಲೇಟ್ ಕಂಪನಿ ಹತ್ತಿಯ ಕ್ಯಾಂಡಿನಿಂದ ಬಾತುಕೋಲಿ, ಮೊಲ ಡಿಸೈನ್ ಗಳಲ್ಲಿ ತಯಾರಿಸುತ್ತಾರೆ. ಇದನ್ನು ಅನೇಕ ಡಿಸೈನ್ ಗಳಲ್ಲಿ ಹಾಗೂ ಬಣ್ಣಗಳಲ್ಲಿ ಮಾರಾಟ ಮಾಡುತ್ತಾರೆ. ಇದನ್ನು ತಿಂದ್ರೆ ಬಹಳ ಮೃದುವಾಗಿಯೋ ಹಾಗೂ ರುಚಿಯಾಗಿರುವುದರಿಂದ ಈ ಕ್ಯಾಂಡಿ ಅಮೆರಿಕನಲ್ಲಿ ಪ್ರಸಿದ್ಧವಾಗಿದೆ. ಒಂದು ದಿವಸಕ್ಕೆ ಪೀಪ್ಸ್ ಕಂಪನಿ 10,00,000 ಹೆಚ್ಚಾಗಿ ಈ ಕ್ಯಾಂಡಿಗಳನ್ನು ತಯಾರಿಸುತ್ತೆ. ಅಮೆಜಾನ್ ನಲ್ಲಿ 10 ಪೀಸ್ ಗಳಿರುವ ಈ ಪ್ಯಾಕೆಟ್ $2.22 ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ $160. ಮುಂದಿನದು ಮೊಕೋ ಮೊಕೋ ಮೊಕೋಲೈಟ್. ಸಾಮಾನ್ಯವಾಗಿ ಜಪಾನ್ ನಲ್ಲಿ ಬಹಳ ವ್ಯತ್ಯಾಸವಾದ ಚಾಕ್ಲೇಟ್ ಗಳನ್ನು ಮಾರಾಟ ಮಾಡುತ್ತಾರೆ. ಇದರಲ್ಲಿ ಅಸಹ್ಯವಾದ ಚಾಕ್ಲೇಟ್ ಈ ಮೊಕೋ ಮೊಕೋ ಮೊಕೋಲೈಟ್ ಚಾಕ್ಲೇಟ್. ಈ ಚಾಕ್ಲೇಟ್ ಬಾಕ್ಸ್ ನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಮಾಡೆಲ್ ನಲ್ಲಿ ಒಂದು ಪ್ಲಾಸ್ಟಿಕ್ ಆಟ ಸಾಮಾನು ನೀಡಿದ್ದಾರೆ. ಮೊದಲು ಇವರು ಕೊಟ್ಟಿರುವ ಪೌಡರ್ ಅನ್ನು ಇದರ ಒಳಗೆ ತುಂಬಿಸುತ್ತಾರೆ. ಅದರ ನಂತರ ಟಾಯ್ಲೆಟ್ ಟ್ಯಾಂಕ್ ನಲ್ಲಿ ನೀರನ್ನು ತುಂಬಿಸಿ ಈ ಪೌಡರ್ ಗ್ಯಾಸ್ ನಂತೆ ಉಕ್ಕುತ್ತೆ. ಇದನ್ನು ಸ್ಟ್ರಾ ನಿಂದ ಕುಡಿಯುವುದೇ ಈ ಚಾಕ್ಲೇಟ್. ಇದರಲ್ಲಿ ಕೋಕೋ ಕೋಲಾ ಫ್ಲೇವರ್ ಗಳಿಂದ ಬಹಳ ವ್ಯತ್ಯಾಸವಾದ ಅನೇಕ ಫ್ಲೇವರ್ ಗಳಿವೆ. ಇಂತಹ ಟಾಯ್ಲೆಟ್ ಮಾಡೆಲ್ ನಂತೆ ಬಾತ್ ಟಬ್ ಮಾಡೆಲ್ ಗಳಲ್ಲೂ ಸಹ ಈ ಚಾಕ್ಲೇಟ್ ಗಳು ದೊರೆಯುತ್ತದೆ. ಈ ಚಾಕ್ಲೇಟ್ ಅನ್ನು ಗ್ಲಿಪೋ ಅನ್ನುವ ವೆಬ್ಸೈಟ್ ನಲ್ಲಿ $6 ಭಾರತೀಯ ಮೌಲ್ಯಗಳಲ್ಲಿ $500. ನಾವು ಕೊನೆಯದಾಗಿ ನೋಡುವುದು ಯೂರಿನ್ ಕ್ಯಾಂಡಿ. ಅಮೆರಿಕನಲ್ಲಿ ಇಂತಹ ವ್ಯತ್ಯಾಸವಾದ ಚಾಕ್ಲೇಟ್ ಅನ್ನು ಮಾರಾಟ ಮಾಡುತ್ತಾರೆ. ಇದನ್ನು ನೋಡಲು ಆಸ್ಪತ್ರೆಗಳಲ್ಲಿ ಯೂರಿನ್ ಸ್ಯಾಂಪಲ್ ಗಳನ್ನು ಕೊಡುವ ಡಬ್ಬಿನಂತೆ ತಯಾರಿಸಿದ್ದಾರೆ. ಇದರೊಳಗೆ ನೋಡಲು ಸಹ ಯೂರಿನ್ ಅನ್ನು ಒಳಗೆ ತುಂಬಿಸಿದಂತೆ ಹಳದಿ ಬಣ್ಣದ ಲಿಕ್ವಿಡ್ ಕ್ಯಾಂಡಿಯನ್ನು ತುಂಬಿಸಿದ್ದಾರೆ. ಯಾರಾದರೂ
ನಮ್ಮನ್ನು ನೋಡಿದ್ರೆ ನಾವು ವ್ಯತ್ಯಾಸವಾಗಿ ಯೂರಿನನ್ನು ಕುಡಿಯುತ್ತಿದ್ದೀವಿ ಅಂತ ತಿಳಿದುಕೊಳ್ಳುವಂತೆ ಇದನ್ನು ತಯಾರಿಸಿದ್ದಾರೆ. ಅಮೆಜಾನ್ ನಲ್ಲಿ 4 ಬಾಕ್ಸ್ ಗಳಿರುವ ಈ ಚಾಕ್ಲೇಟ್ $20 ಭಾರತೀಯ ಮೌಲ್ಯಗಳಲ್ಲಿ 1,500 ರೂಪಾಯಿಗಳು. ಏನೇ ಇವರು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಇಂತಹ ವ್ಯತ್ಯಾಸವಾದ ಚಾಕ್ಲೇಟ್ ಗಳನ್ನು ತಯಾರಿಸಿದರು, ನಮ್ಮ ಅಜ್ಜಂದಿರು ಕೇವಲ ಕೈಯಿಂದ ಮಾಡುವ ಚೇಲು ಹಾವು ಗೊಂಬೆಗಳು ಅಂತ ವಿವಿಧ ರೀತಿಯ ಚಾಕ್ಲೇಟ್ ಗಳನ್ನು ತಯಾರಿಸುವ ಮಟ್ಟಿಗೆ ಬರುವುದಿಲ್ಲ. ಇಂತಹ ರೀತಿ ಉಂಗುರಗಳು ವಾಚ್ ಗಳು ಮಕ್ಕಳಿಗೆ ಸಂತೋಷ ಕೊಡುವಂತೆ ಬೇರೆ ಯಾವುದೂ ಇಲ್ಲ. ಓಕೆ ವಿವರ್ಸ್, ನೀವು ಯಾರು ಇಂತಹ ಕೈನಿಂದ ಮಾಡಿರುವ ವಿವಿಧ ಚಾಕ್ಲೇಟ್ ಗಳನ್ನು ತಿಂದಿದ್ದೀರಿ ಅಂತ ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡ ಫ್ಯಾಕ್ಟೋಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸುವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.